ಆಂಧ್ರ ಪ್ರದೇಶದಲ್ಲಿ ಶುರುವಾಗಿರುವ ಹೊಸದೊಂದು ರೋಗದ ಸುದ್ದಿಗೆ ಹೋಗ್ತಾ ಇದ್ದೀವಿ. ಏಳನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ತನಕ ವಿದೇಶದ ಆಕ್ರಮಣಕಾರರು ಭಾರತದ ಮೇಲೆ ದಂಡೆತ್ತಿ ಬಂದು ಭಾರತದ ದೇವಸ್ಥಾನಗಳನ್ನು ಒಡೆದರು, ವಿಗ್ರಹ ಭಂಜನೆ ಮಾಡಿದರು ಅನ್ನುವ ಇತಿಹಾಸವನ್ನು ನಮ್ಮ ಪೈಕಿ ಕೆಲವರಾದರೂ ಓದ್ಕೊಂಡಿರ್ತೀವಿ. ಈಗ ಆವಾಗ ಹೆಂಗಾಗಿತ್ತು ಅನ್ನೋದರ ಸ್ಯಾಂಪಲ್ ಅನ್ನುವ ರೀತಿಯಲ್ಲಿ ಆಂಧ್ರಪ್ರದೇಶದಲ್ಲಿ ಶುರುವಾಗಿದೆ ಹಿಂದೂ ದೇವಾಲಯಗಳ ಮೇಲಿನ ದಾಳಿ. ಇಡೀ ದೇವಸ್ಥಾನಗಳನ್ನು ಒಡೆದು ಹಾಕೋದಲ್ಲ, ಗರ್ಭಗುಡಿಗೆ ಹೋಗಿ ಮೂಲ ವಿಗ್ರಹವನ್ನೇ ಭಂಗ ಮಾಡೋದು. ಒಂದು ವಾರದಲ್ಲಿ, ಕಳೆದ ಒಂದೇ ವಾರದಲ್ಲಿ ನಾಲ್ಕು ದೇವಸ್ಥಾನಗಳ ಮೇಲೆ ಇಂಥ ದಾಳಿ ನಡೆದಿದೆ. ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಭುಗಿಲೇಳೋದಕ್ಕೆ ಕಾರಣ ಆಗಿದೆ ಇದು. ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿಕೊಂಡು ಗರ್ಭಗುಡಿಗೆ ಬಂದು ಅಲ್ಲಿನ ಮೂರ್ತಿಯನ್ನು ಒಡಿತಾ ಇರುವವರ ವಿರುದ್ಧ ಜಗನ್ಮೋಹನ್ ರೆಡ್ಡಿ ಕ್ರಮ ಕೈಗೊಳ್ತಾ ಇಲ್ಲ. ಕ್ರಮ ಕೈಗೊಳ್ಳಿ ಅಂತ ಪ್ರತಿಭಟನೆ ಮಾಡೋದಕ್ಕೋದ್ರೆ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಆಕ್ರೋಶ. ಡಿಸೆಂಬರ್ 28 ವಿಜಯನಗರಂ ಜಿಲ್ಲೆ ರಾಮತೀರ್ಥದಲ್ಲಿ 400 ವರ್ಷಗಳ ಹಳೆಯ ರಾಮನ ವಿಗ್ರಹದ ಶಿರಚ್ಛೇದ ಮಾಡಲಾಯಿತು. ಇದಾದ ಮೇಲೆ ಜನವರಿ 1 ರಾಜಮಂಡ್ರಿ ಜಿಲ್ಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಭಗ್ನಗೊಳಿಸಲಾಯಿತು, ಅಲ್ಲಿನ ವಿಗ್ರಹವನ್ನು ಭಗ್ನಗೊಳಿಸಲಾಯಿತು. ಅದಾಗಿ ಎರಡೇ ದಿನ ಜನವರಿ 3 ತಾರೀಕು ವಿಜಯವಾಡದ ನೆಹರು ಬಸ್ ನಿಲ್ದಾಣದ ಹತ್ರ ಇದ್ದಂಥ ದೇವಸ್ಥಾನದಲ್ಲಿದ್ದ ಸೀತಾಮೂರ್ತಿಯನ್ನು ಒಡೆದು ಹಾಕಲಾಯಿತು. ಕೃಷ್ಣಾ ಜಿಲ್ಲೆ ವೈಯೂರಿನ ದೇವಸ್ಥಾನದಲ್ಲಿ ಕೇತು ವಿಗ್ರಹವನ್ನು ಜನವರಿ 3 ತಾರೀಕು ಧ್ವಂಸ ಮಾಡಿತು. ಆಂಧ್ರಪ್ರದೇಶದಲ್ಲಿ ಮೇಲಿಂದ ಮೇಲೆ ನಡೀತಾ ಇರುವ, ದೇವಸ್ಥಾನಗಳ ಮೇಲೆ ನಡೀತಾ ಇರುವ ಈ ದಾಳಿಯನ್ನು ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಖಂಡಿಸಿದ್ದಾರೆ. ಕ್ರಿಶ್ಚಿಯನ್ ಮುಖ್ಯಮಂತ್ರಿಯ ಅಧಿಕಾರಾವಧಿಯಲ್ಲಿ ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ನಡೆಸಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಬಿಜೆಪಿ ಆಂಧ್ರಪ್ರದೇಶದ ತುಂಬ ಪ್ರತಿಭಟನೆ ನಡೆಸ್ತಾ ಇದೆ. ಈ ಪ್ರತಿಭಟನೆ ನಡೆಸ್ತಾ ಇದ್ದ 13 ಜನ ಬಿಜೆಪಿ ನಾಯಕರನ್ನು ರಾಜ್ಯ ಸರ್ಕಾರ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದೆ. ಜಗನ್ಮೋಹನ್ ರೆಡ್ಡಿ ಅವರನ್ನು ಕೇಳಿದ್ರೆ ಇದು ನನ್ನ ಸರ್ಕಾರದ ಮೇಲೆ ನಡೀತಾ ಇರುವ ಗೆರಿಲ್ಲಾ ದಾಳಿಯ ರೀತಿ ಅಂತ ಬಣ್ಣಿಸ್ತಾರೆ ಇದನ್ನು. ರಾಜ್ಯ ಸರ್ಕಾರವನ್ನು ರಾಜಕೀಯವಾಗಿ ಮುಜುಗರಕ್ಕೀಡು ಮಾಡೋದಕ್ಕೆ ಬೇಕು ಅಂತಾನೆ ದೇವಸ್ಥಾನಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ, ಇದು ಮುಖ್ಯಮಂತ್ರಿಯ ಮಾತು. ಅರೆ, ಅಧಿಕಾರ ಅವರ ಕೈಯಲ್ಲಿದೆ ಸ್ವಾಮಿ, ಲಾ ಆ್ಯಂಡ್ ಆರ್ಡರ್ ಅವ್ರ ಕೈಯಲ್ಲಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಕೈಯಲ್ಲಿದೆ, ಮುಖ್ಯಮಂತ್ರಿ ಆದಂಥವರೇ ಹಿಂಗೆ ಒಂದೇ ಕಣ್ಣಲ್ಲಿ ಅಳತಾ ಕೂತ್ಕೊಂಡು ನನ್ನ ಸರ್ಕಾರದ ಹೆಸರು ಕೆಡಿಸೋದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ, ಹೆಸರು ಕೆಡಿಸೋದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ. ಮಾಡ್ತಾ ಇರೋರು ಯಾರು? ಬಿ ಜೆ ಪಿಯವ್ರನ್ನ ಒದ್ದೊಳಗಾಕಿ, ಇನ್ಯಾವುದೋ ಪಾರ್ಟಿಯವರಾಗಿದ್ದರೆ ಅವ್ರನ್ನ ಒದ್ದೊಳಗಾಕಿ. ಇಲ್ಲಿ ಕ್ರೈಮ್ ಇಂಪಾರ್ಟೆಂಟ್, ಹೂ ಈಸ್ ಇಟ್ ಅನ್ನೋದಲ್ಲ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ಧಾರ್ಮಿಕ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಅಂತ ಮಾತನಾಡ್ತಾ ಇದ್ದಂಥ ಬಹುತೇಕ ಎಲ್ಲರ ಗಂಟ್ಲಲ್ಲಿ ಈ ಸಂದರ್ಭದಲ್ಲಿ ಕಡುಬು ಸಿಕ್ಕಾಕ್ಕೊಂಡಿರುತ್ತೆ. ಒಂದು ಶಬ್ದ ಬರೋದಿಲ್ಲ ಅವರ ಬಾಯಿಂದ, ಒಂದು ಶಬ್ದ ಬರೋದಿಲ್ಲ. ಇನ್ಫ್ಯಾಕ್ಟ್ ಹೊಸದಲ್ಲ ಇದು ಆಂಧ್ರಪ್ರದೇಶದ ಇತಿಹಾಸದಲ್ಲಿ ಈ ರೀತಿಯಾಗಿ ದೇವಸ್ಥಾನಗಳ ಮೇಲೆ ದಾಳಿ ನಡೆಯುವಂಥದ್ದು. ಹಿಸ್ಟ್ರಿ ತೋರಿಸ್ತೀವಿ ನಿಮಗೆ, ಯಾವ್ಯಾವ ಕಳೆದ ಒಂದು ವಾರದಲ್ಲಿ 4 ದೇವಸ್ಥಾನ, ಆ 4 ದೇವಸ್ಥಾನದಲ್ಲಿ ಲಿಸ್ಟ್ ಕೊಡ್ತಾ ಇದ್ದೀನಿ. ರಾಮನ ದೇಗುಲ ವಿಜಯನಗರ ಜಿಲ್ಲೆ ರಾಮತೀರ್ಥದಲ್ಲಿ 400 ವರ್ಷ ಹಳೆಯದು, 400 ವರ್ಷಗಳ ಇತಿಹಾಸ ಇರುವಂಥ ರಾಮನ ಮೂರ್ತಿಯ ತಲೆ ಕತ್ತರಿಸ್ಬಿಟ್ರು ಡಿಸೆಂಬರ್ 28 ತಾರೀಕಿನಲ್ಲಿ. ಜನವರಿ 1 ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಭಗ್ನ, ವಿಘ್ನೇಶ್ವರ ದೇವಸ್ಥಾನ ರಾಜಮಂಡ್ರಿಯಲ್ಲಿತ್ತು. ಜನವರಿ 3 ತಾರೀಕು ಸೀತಾಮೂರ್ತಿ ಭಗ್ನ, ನೆಹರು ಬಸ್ ನಿಲ್ದಾಣ, ವಿಜಯವಾಡದ ಬಳಿ ಇದ್ದಂಥ ನೆಹರು ಬಸ್ ನಿಲ್ದಾಣ. ಆವತ್ತೇ ಕೇತು ವಿಗ್ರಹ ಉಯ್ಯೂರು, ಕೃಷ್ಣಾ ಜಿಲ್ಲೆ. ಒಂದು ವಾರದಲ್ಲಿ 4, ಈ ವಾರ ಮಾತ್ರ ಆಗಿದೆ, ಒಂದು 4 ವಿಗ್ರಹಗಳನ್ನು ಒಡೆದಿದ್ದಾರಂತೆ ಅಂತ ಅಂದ್ಕೊಳ್ಬೇಡಿ. ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ವಿಗ್ರಹಗಳನ್ನು ಒಡೆಯಲಾಗಿದೆ ಅನ್ನುವುದರ ಲಿಸ್ಟನ್ನು ಕೊಡ್ತೀನಿ. ಜಗನ್ಮೋಹನ್ ರೆಡ್ಡಿ ಮುಖ್ಯಮಂತ್ರಿ ಆದ ನಂತರ 2019 305 ವಿಗ್ರಹಗಳನ್ನು ಒಡೆಯಲಾಗಿದೆ, 2020 228 ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ನಡೆಸಿ ವಿಗ್ರಹಗಳನ್ನು ಭಗ್ನಗೊಳಿಸಿದಂಥ ಕೇಸ್ ಇದು. 305 228 ಇದು ನಾರ್ಮಲ್ ಅನ್ನಿಸ್ತಾ ಇದೆಯಾ ನಿಮಗೆ? 305 ದೇವಸ್ಥಾನಗಳ ಮೇಲೆ ದಾಳಿ, 228 ದೇವಸ್ಥಾನಗಳ ಮೇಲೆ ದಾಳಿ, ಜಗನ್ ಅಧಿಕಾರ ಅವಧಿಯಲ್ಲಿ ನಡೆದಂಥದ್ದು. ಇದರ ಹಿಂದೆ ಚಂದ್ರಬಾಬು ನಾಯ್ಡು ಸಿಎಂ ಆಗಿದ್ರಲ್ಲ, ಈ ಸೆಪ್ಟೆಂಬರ್ನಲ್ಲಿ ಒಂದು ದೇವಸ್ಥಾನದ ರಥಕ್ಕೆ ಬೆಂಕಿ ಇಡಲಾಯಿತು. ಇದು ಚಂದ್ರಬಾಬು ನಾಯ್ಡು ಅವರ ಅಧಿಕಾರದಲ್ಲಿದ್ದಾಗ.
2015 291 ದೇವಸ್ಥಾನ ಮೇಲೆ ದಾಳಿ ವಿಗ್ರಹ ಭಗ್ನ 2016 332 ದೇವಸ್ಥಾನ 2016 ರಲ್ಲಿ 2017 318 ದೇವಸ್ಥಾನಗಳ ಮೇಲೆ ದಾಳಿ 2018 ರಲ್ಲಿ 267 ದೇವಸ್ಥಾನಗಳು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಸ್ಟೇಜ್ ಮೇಲೆ ನಿಂತುಕೊಂಡು ಗಂಟೆಗಟ್ಟಲೆ ಭಾಷಣ ಮಾಡುವಂತವರು ಈ ಸಂಖ್ಯೆಗಳ ಕಡೆ ಗಮನ ಕೂಡ ಕೊಡೋದಿಲ್ಲ ಒಂದೇ ಒಂದು ರಿಯಾಕ್ಷನ್ ಬರೋದಿಲ್ಲ ಈ ಘಟನೆಗಳ ಬಗ್ಗೆ ನಾಲ್ಕು ನೂರು ವರ್ಷಗಳ ಇತಿಹಾಸವಿರುವ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಮೂರ್ತಿಯ ತಲೆ ಕತ್ತರಿಸಿ ಹೋಗಿದ್ದಾರೆ ಇಲ್ಲಿ ನೋಡಿ ಎರಡು ಕೈಗಳನ್ನು ಕತ್ತರಿಸಲಾಗಿತ್ತು ಆ ಮೂರ್ತಿ ಅನಾಹುತದ ಪರಮಾವಧಿ ಇದು ಇದನ್ನ ಗೆರಿಲ್ಲಾ ದಾಳಿ ಅಂತ ಮುಖ್ಯಮಂತ್ರಿ ಒಂದೇ ಕಣ್ಣಲ್ಲಿ ರಾಕ್ತಾ ಇದ್ದಾರೆ ನನ್ನ ಸರ್ಕಾರದ ಮೇಲೆ ನಡೆಯತಾ ಇರುವ ಗೆರಿಲ್ಲಾ ದಾಳಿ ರಾಜಕೀಯವಾಗಿ ನನ್ನನ್ನು ಟಾರ್ಗೆಟ್ ಮಾಡೋದಕ್ಕೆ ನಡೆಯತಾ ಇರುವಂತ ಷಡ್ಯಂತ್ರ ಇದು ಅನ್ನೋ ಅರ್ಥದಲ್ಲಿ ಜಗನ್ ಮಾತಾಡ್ತಾರೆ ಅಲ್ಲಿನ ಮುಖ್ಯಮಂತ್ರಿ ಅಧಿಕಾರ ನಿಮ್ಮದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಕೈಯಲ್ಲಿದೆ ಲಾ ಅಂಡ್ ಆರ್ಡರ್ ನ ಜವಾಬ್ದಾರಿ ನಿಮ್ಮದು ವಿರೋಧ ಪಕ್ಷದ ರೀತಿಯಲ್ಲಿ ಆರೋಪ ಮಾಡುತ್ತಾ ಕೂತ್ಕೊಂಡ್ರೆ ಮುಖ್ಯಮಂತ್ರಿ ಯಾಕೆ ಆಗಿ ಯಾಕೆ ಇರಬೇಕು ನನಗೆ ಈ ದೇಶದ ಒಂದು ವರ್ಗದ ಮಾತುಗಳ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಭಿನ್ನಾಭಿಪ್ರಾಯ ಇರೋದು ಮೌನದ ಬಗ್ಗೆ ಈ ಘಟನೆಗಳ ಬಗ್ಗೆ ಅವರು ವಹಿಸುವಂತಹ ಮೌನ ಇದೆಯಲ್ಲ ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇರುವಂಥದ್ದು ಅದರ ಬಗ್ಗೆ ನನಗೆ ಆಬ್ಜೆಕ್ಷನ್ ಇದೆ ಮಾತೇನೋ ಆಡ್ತಾರೆ ವಾಕ್ ಸ್ವಾತಂತ್ರ್ಯ ಇರುತ್ತೆ ಮಾತಾಡ್ಕೊಂಡು ಹೋಗ್ತಾರೆ ಮೌನ ಈ ಘಟನೆಗಳ ಬಗ್ಗೆ ಮೌನ ಯಾರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದರೆ ಅತಿ ಹೆಚ್ಚು ಕಡಿಮೆ ಅಪಾಯನೋ ಅವ್ರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಬರಲಿ ಧಕ್ಕೆ ಇನ್ಯಾರ ಭಾವನೆಗಳಿಗೆ ಧಕ್ಕೆ ಆದರೆ ಅಪಾಯನೋ ಆ ವಿಷಯದಲ್ಲಿ ನಿಲುವುಗಳೇ ಬೇರೆ ಇರ್ತವೆ ಅಭಿಪ್ರಾಯಗಳೇ ಬೇರೆ ಇರ್ತವೆ ಗಂಟ್ಲರ್ಕಳ ರೀತಿನೇ ಬೇರೆ ಇರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್